ರೋಡ್ರೇಜ್ ಪ್ರಕರಣ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಆಟೋಗೆ ಕೆಸರು ಹಾರಿಸ್ದ ಅನ್ನೋ ಕಾರಣಕ್ಕೆ ಕಾರಿನ ಗ್ಲಾಸ್ನೇ ಒಡೆದು ಪುಂಡ ಆಟೋವನ್ನ ಮೆರೆದಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ, ಆಟೋ ಡ್ರೈವರ್. ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನಡೆದಿರೋ ಘಟನೆ ಇದು. ನಿಂತಿದ್ದ ಆಟೋ ಕೆಸರು ಹಾರಿಸ್ದ ಅಂತ ಆಟೋ ಚಾಲಕ ಕಾರನ್ನ ಅಡ್ಡ ಹಾಕಿ ಗಲಾಟೆ ಮಾಡಿ ಕಾರಿನ ಗ್ಲಾಸ್ ಮೇಲೆ ಕಲ್ಲು ಎತ್ತ ಹಾಕಿ, ಯಾದಗಿರಿ ಮೂಲದ ಮಲ್ಲಿಕಾರ್ಜುನ್ ಅನ್ನೋರ್ ಕಾರ್ ಇದು, ಕಾರಿನ ಗ್ಲಾಸ್ ಸಂಪೂರ್ಣ ಪುಡಿಪುಡಿ. ಈಗ ಮಳೆ ಬೇರೆ, ಗುಂಡಿಯಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಇವರು ರ್ಯಾಶ್ ಡ್ರೈವಿಂಗ್ ಅಲ್ಲಿ ಇದ್ರೋ ಏನೋ ಗೊತ್ತಿಲ್ಲ. ನಿಲ್ಸಿದ ಕಾರಿಗೆ ಆಟೋಗೆ ಕೆಸರಾರಿಸಿದ್ಯಾ ಅಂತ ಸಿಟ್ ಮಾಡ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ಕೈಯಲ್ಲಿ ಕಲ್ಲೇ ಎತ್ತಿಟ್ಕೊಂಡಿರೋದು. ಪುಣ್ಯಾತ್ಮ ಹಿಂದೆ ಮುಂದೆ ನೋಡಲೇ ಇಲ್ಲ, ಕಾರಿನ ಮುಂಭಾಗ, ಕಾರಿನ ಗ್ಲಾಸ್ ಎಲ್ಲವೂ ಕೂಡ ಜಖಂ ಆಗೋಗಿದೆ. ಈಗ ಇನ್ನೇನು ಪೊಲೀಸು ಸ್ಟೇಷನ್ನು ಅಂತ ಕೇಸ್ ಆಗುತ್ತೆ, ಅವರು ಹೋಗ್ತಾರೆ ಇವರು ಹೋಗ್ತಾರೆ, ಮಾತಲ್ಲೇ ಬಗೆಹರಿಸ್ಕೋಬೋದಿತ್ತೇನೋ, ಈ ಹಂತಕ್ಕೆ ಹೋಗಬಾರ್ದಿತ್ತೇನೋ. ಈಗ ನೋಡೋಣ ಮುಂದಕ್ಕೆ ಏನು ಡಿಸಿಷನ್ ತಗೊಳ್ತಾರೆ ಕಾರ್ನವರು ಅಂತ. ಅಡಿಕ್ಲೇ ಅಡಿ ಅಡಿಕ್ಲೇ ಅಡಿಕ್ಲೇ.